ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ಶುಭೋದಯ ಸೂಪರ್ ಫಾಸ್ಟ್. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಚೇತನ್ ಹೂಗಾರ್. ಇದೀಗ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಸಿಬಿ ತಂಡ ಪ್ಲೇಆಫ್ ತಲುಪಿದೆ. ಕಪ್ ಗೆಲ್ಲೋದಕ್ಕೆ ಇನ್ನೂ 2 ಹೆಜ್ಜೆ ಮಾತ್ರವೇ ಬಾಕಿ ಉಳಿದಿರುವುದು. ಚೆನ್ನೈ ತಂಡದ ವಿರುದ್ಧ ನಡೆದ ನಿರ್ಣಾಯಕ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ. ಈ ಗೆಲುವಿನ ಮೂಲಕ ಆರ್ಸಿಬಿ ಪ್ಲೇಆಫ್ ತಲುಪಿದೆ. ವಿರಾಟ್ ಕೊಹ್ಲಿಯ ಮಾತಿನಂತೆ ಆರ್ಸಿಬಿ ಬೆಂಗಳೂರು ತಂಡದಲ್ಲಿ ಈಗ ಹೊಸ ಅಧ್ಯಾಯ ಶುರುವಾಗಿದೆ. 219 ರನ್ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ 7 ವಿಕೆಟ್ ಕಳ್ಕೊಂಡು 191 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಮೂಲಕ 9ನೇ ಬಾರಿಗೆ ಆರ್ಸಿಬಿ ತಂಡ ಪ್ಲೇಆಫ್ ಹಂತ ತಲುಪಿದಂತಾಗಿದೆ. ಸ್ವಲ್ಪ ಭಯ ಅನ್ನಿಸ್ತಾ ನಮ್ ಮೇಲ್ ದೇವರು ಕಾಪಾಡವ್ರೆ, ಇವತ್ತು ನಮಗ್ ಗೆಲ್ಸವ್ರೆ, ಆರ್ ಸಿ ಬಿ ಗೆದ್ದವ್ರೆ. ಸೂಪರ್ ಆಗಿದೆ ಮ್ಯಾಚ್. ನೆಕ್ಸ್ಟ್ ಚೆನ್ನೈಗೆ ಹೋಗಿ ಮ್ಯಾಚ್ ನೋಡ್ಕೊಂಡ್ ಬರ್ತೀವಿ. ಕ್ರೇಜಿ ಧೋನಿ ಸಿಕ್ಸ್ ಬೇಡ, ದೊಡ್ಡ ನಮಸ್ಕಾರ, ಚಾನ್ಸ್ ಇಲ್ಲ. ಆರ್ ಸಿ ಬಿ ವಿನ್ ಆಯ್ತು, ಅದೇ ಬೇಕಾಗಿದೆ. ಮಹಾರಾಷ್ಟ್ರದಿಂದ ಬಂದಿದ್ದೀನಿ, ಕೊಲ್ಲಾಪುರದಿಂದ 10,000 ರೂಪಾಯಿ ಕೊಟ್ಟಿದ್ದೀನಿ ಟಿಕೆಟಿಗೆ. ನೋಡಿದ್ಕೂ ಸ್ವಲ್ಪ ಫುಲ್ಲು ಖುಷಿ ಆಯ್ತು ಸರ್. ಕರ್ನಾಟಕ ಜೈ ಆರ್ ಸಿ ಬಿ ಸರ್. ಅವರ್ ಬಾಯ್ಸ್ ವೆರಿ ಹ್ಯಾಪಿ ಫಾರ್ ಆರ್ ಸಿ ಬಿ ವಿಕ್ಟ್ರಿ, ಬಟ್ ಸಿ ಎಸ್ ಕೆ ಕ್ವಾಲಿಫೈ ಅದು ಒಂಥರ ಸ್ಯಾಡ್ ಆಗ್ತಾ ಇದೆ ನಮ್ಗೆ. ಇನ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಸ್ಪೋರ್ಟ್ ಬ್ರೋ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಇತ್ತು ಮ್ಯಾಚು, ಕಳ್ಕೊಂಡು ಅನ್ಕೊಂಡು ಬಟ್ ಕಳಿಯಿಲ್ಲ. ಎಷ್ಟೇ ಹೇಳು ಹೊಡೆದ್ರು. So happy for RCB. I'm a big fan of RCB, so yeah, I'm feeling so good about it. How do you feel at the last over, last over? Amazing, it was amazing. RCB, 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 I feel amazing. RCB, RCB, exciting till the last moment. RCB is the best. What do you feel on the last over? The last over, it was like 50-50, that side or this side. It was the crucial last balls. ಬೆಂಗಳೂರಲ್ಲಿ ಒಂದು ಮ್ಯಾಚ್ ಅನ್ನ ಮುಗಿಸಿ ಚೆನ್ನೈ ವಿರುದ್ಧ ಆರ್ ಸಿ ಬಿ ರೋಚಕ ಗಾಯನ ಗಳಿಸಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಬಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಹೋಟೆಲ್ಗೆ ತೆರಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದರಲ್ಲೇ ಕೊಹ್ಲಿ ಸಹ ಪ್ರಯಾಣವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಕಂಪ್ಲೀಟ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಗಳಿಂದ ಚಿಯರ್ ಅಪ್ ಅನ್ನ ಹೇಳ್ತಾ ಇರ್ತಕ್ಕಂಥದ್ದು.
ಮುಂದಿನ ಮ್ಯಾಚ್ಗೆ ಒಂದು ಒಳ್ಳೆಯ ಒಂದು ಹಾರೈಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಫ್ಯಾನ್ಸ್ಗಳು. ಈಗಾಗಲೇ ಇಲ್ಲಿಂದ ಲೀ ಮೆರಿಡಿಯನ್ ಹೋಟೆಲ್ಗೆ ತಲುಪ್ತಾ ಇರ್ತಕ್ಕಂಥದ್ದು ಮತ್ತೊಂದು ಬಸ್, ಅಂದ್ರೆ ಎರಡು ಬಸ್ಗಳಲ್ಲಿ ಪ್ಲೇಯರ್ಸ್ಗಳು ತಲುಪ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಆ ಪ್ಲೇಯರ್ಸ್ಗಳು ಇರ್ತಕ್ಕಂಥದ್ದು ಈಗಾಗಲೇ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ರಾತ್ರಿ ಸುಮಾರು 2 ಗಂಟೆ ಆದ್ರೂ ಕೂಡ ಆ ಫ್ಯಾನ್ಸ್ಗಳಿಗೆ ಒಂದು ಬಸ್ ಅನ್ನು ನೋಡಿ ನಾವು ತೆರಳ್ತೀವಿ ಅಂತ ಕಂಪ್ಲೀಟ್ ಆಗಿ ಒಂದು ಫ್ಯಾನ್ಸ್ಗಳು ರೋಡ್ ಬಳಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಇಲ್ಲಿಂದ ತೆರಳುವಂತ ಬಸ್ ನೇರವಾಗಿ ಲೀ ಮೆರಿಡಿಯನ್ ಹೋಟೆಲ್ಗೆ ತೆರಳಿ ತದನಂತರ ಅಲ್ಲಿಂದ ಪ್ಲೇಯರ್ಸ್ ಹೋಟೆಲ್ಗೆ ಹೋಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18, ಬೆಂಗಳೂರು. ಆರ್ಸಿಬಿ ಗೆದ್ದಿದ್ದೇ ತಡ, ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತು. ಚಿನ್ನಸ್ವಾಮಿ ಕ್ರೀಡಾಂಗಣ ಒಳಗೆ ಹೊರಗೆ ಕುಣಿದು ಕುಪ್ಪಳಿಸಿದ್ರು. ಇನ್ನು ಆರ್ಸಿಬಿ ಗೆಲುವಿಗೆ ವಿಜಯ್ ಮಲ್ಯ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಮಲ್ಯ, ಪ್ಲೇ ಆಫ್ ಹಂತಕ್ಕೆ ತಲುಪಿದ ಆರ್ಸಿಬಿ ತಂಡಕ್ಕೆ ಶುಭಾಶಯಗಳು ಅಂತ ಬರ್ಕೊಂಡಿದ್ದಾರೆ. ಚೆನ್ನೈ ವಿರುದ್ಧ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಐಪಿಎಲ್ ಇತಿಹಾಸದ ಅಪರೂಪದ ದಾಖಲೆ ಮಾಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 29 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 4 ಬೌಂಡ್ರಿ ನೆರವಿನಿಂದ 47 ರನ್ ಗಳಿಸಿದ್ರು. ಅಂತೆಯೇ ಹಾಲಿ ಟೂರ್ನಿಯಲ್ಲಿ ತಮ್ಮ ರನ್ ಗಳಿಕೆಯನ್ನು 708ಕ್ಕೆ ಏರಿಕೆ ಮಾಡಿಕೊಂಡ್ರು. ಐಪಿಎಲ್ ಇತಿಹಾಸದಲ್ಲೇ 2 ಸೀಸನ್ಗಳಲ್ಲಿ 700ಕ್ಕೂ ಅಧಿಕ ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು. ಐಪಿಎಲ್ ಟೂರ್ನಿಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 3,000 ರನ್ ದಾಖಲಿಸಿರುವ ರನ್ ಮಿಷನ್ ಆಗಿದ್ದಾರೆ ಕೊಹ್ಲಿ. 17ನೇ ಆವೃತ್ತಿ ಐಪಿಎಲ್ ಪ್ರಾರಂಭಕ್ಕೂ ಮುನ್ನ ಬೆಂಗಳೂರಲ್ಲಿ ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ ನಡೆದಿತ್ತು. ಅನ್ಬಾಕ್ಸ್ ಈವೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಮಾತನಾಡಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಮತ್ತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿರಾಟ್ ಅವತ್ತು ಕನ್ನಡದಲ್ಲೇ ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳಿದರು. ಇದೀಗ ಆ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ನಲ್ಲಿ ಇದ್ದು ಆರ್ಸಿಬಿ ಅಭಿಮಾನಿಗಳ ಸ್ಟೇಟಸ್ ನಲ್ಲಿ ರಾರಾಜಿಸ್ತಾ ಇದೆ. ಇದು ಆರ್ಸಿಬಿಯ ಹೊಸ ಅಧ್ಯಾಯ. Please smash that buzzer, the 3 of you. I just want to let everyone know. ಇದು ಆರ್ಸಿಬಿಯ ಹೊಸ ಅಧ್ಯಾಯ. Please smash that buzzer, the 3 of you. ನಿನ್ನೆ ಚಿನ್ನಸ್ವಾಮಿ ಚೆನ್ನೈ ವಿರುದ್ಧ ನಡೆದಂತಹ ಐಪಿಎಲ್ ಪಂದ್ಯಾಟವನ್ನು ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು. ಸಂಪುಟ ಸಹೋದ್ಯೋಗಿಗಳ ಜೊತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿದ ಸಿದ್ದರಾಮಯ್ಯ ಮ್ಯಾಚ್ ನೋಡುತ್ತಾ ರಿಲ್ಯಾಕ್ಸ್ ಆಗಿದ್ದಾರೆ. ಇನ್ನು ಆರ್ಸಿಬಿ ಗೆಲುವಿನ ಸಂತಸವನ್ನು ಹಂಚಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ, ಸತತ 6ನೇ ಗೆಲುವಿನೊಂದಿಗೆ ನಮ್ಮ ಆರ್ಸಿಬಿ ತಂಡ ಪ್ಲೇಆಫ್ ಸುತ್ತಿಗೆ ಲಗ್ಗೆ ಇಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಜರಿದ್ದು ಪಂದ್ಯದ ಪ್ರತಿ ಕ್ಷಣವನ್ನು ಆನಂದಿಸಿದೆ. ನಮ್ಮ ಆರ್ಸಿಬಿ ತಂಡದ ಐತಿಹಾಸಿಕ ಗೆಲುವಿನ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಖುಷಿ ಕೊಟ್ಟಿದೆ. ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ನಟ ಶಿವರಾಜ್ ಕುಮಾರ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ವೀಕ್ಷಣೆ ಮಾಡಿದ್ರು. ಆರ್ಸಿಬಿ ಜೆರ್ಸಿ ಹಾಕಿಕೊಂಡು ಬಂದಿದ್ದಂಥ ಶಿವಣ್ಣ ಮ್ಯಾಚ್ನ ಎಂಜಾಯ್ ಮಾಡಿದ್ರು. ಬರ್ಬರವಾಗಿ ಕೊಲೆಗೀಡಾಗಿದ್ದ ಅಂಜಲಿ ಸಹೋದರಿಯು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ವೀರಾಪುರ ಓಣಿಯ ತಮ್ಮ ನಿವಾಸದಲ್ಲಿ ಅಂಜಲಿ ಸಹೋದರಿ ಫಿನಾಯಿಲ್ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸ್ಥಳೀಯರು ಆಕೆಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಅಂಜಲಿ ಹತ್ಯೆ ಖಂಡಿಸಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆಯೂ ಅಂಜಲಿ ಸಹೋದರಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದು, ಮನೆಗೆ ಹೋದ ನಂತರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಯುವತಿ ಅಂಜಲಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಐಪಿಎಸ್ ಅಧಿಕಾರಿಯ ತಲೆದಂಡವಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಲೋಪ ಎಸಗಿದ ಆರೋಪದ ಮೇಲೆ ಸರ್ಕಾರ ಡಿಸಿಪಿ ಲಾ ಅಂಡ್ ಆರ್ಡರ್ ತಲೆದಂಡ ಮಾಡಿದೆ. ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ರನ್ನ ಅಮಾನತು ಮಾಡಲಾಗಿದೆ. ಗೃಹ ಸಚಿವರು ಹುಬ್ಬಳ್ಳಿ ಭೇಟಿ ಮೊದಲೇ ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಅಮಾನತು ಮಾಡಲಾಗಿದೆ. ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎ ಚಿಕ್ಕೋಡಿ ಹಾಗೂ ಓರ್ವ ಮಹಿಳಾ ಪೇದೆ ಅಮಾನತು ಮಾಡಲಾಗಿತ್ತು. ಇದೀಗ ಹಿರಿಯ ಅಧಿಕಾರಿಯ ತಲೆದಂಡವಾಗಿದೆ. ಲೋಕಸಭೆ ಚುನಾವಣೆಯ 5ನೇ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇವತ್ತು ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ಮಾಡೋದಕ್ಕೆ ಅವಕಾಶ ಇದೆ. ನಾಳೆ 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 49 ಸ್ಥಾನಗಳಲ್ಲಿ ಮತದಾನ ನಡೆಯಲಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ವೋಟಿಂಗ್ಗೆ ಅವಕಾಶವಿದ್ದು 695 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಉತ್ತರ ಪ್ರದೇಶದ 14 ಕ್ಷೇತ್ರ, ಮಹಾರಾಷ್ಟ್ರದಲ್ಲಿ 13 ಕ್ಷೇತ್ರ, ಪಶ್ಚಿಮ ಬಂಗಾಳದ 7 ಕ್ಷೇತ್ರ, ಬಿಹಾರ ಹಾಗೂ ಒಡಿಶಾದ ತಲಾ 5, ಜಾರ್ಖಂಡ್ನ 3 ಮತ್ತು ಜಮ್ಮು ಕಾಶ್ಮೀರ ಹಾಗೆಯೇ ಲಡಾಖ್ನಲ್ಲಿ ತಲಾ 1 ಸ್ಥಾನಗಳಿಗೆ ಮತದಾನ ನಡೆಯಲಿದೆ.
ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೆ ಅಯೋಧ್ಯೆ ರಾಮಮಂದಿರಕ್ಕೆ ಬುಲ್ಡೋಜರ್ ಹತ್ತಿಸಲಿದೆ ಅಂತ ಹೇಳಿದಂಥ ಪ್ರಧಾನಿ ಮೋದಿ ಹೇಳಿಕೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಂಡಿಸಿದ್ದಾರೆ. ಅಲ್ಲದೆ ಮೈತ್ರಿಕೂಟ ಗೆದ್ದರೆ ರಾಮಮಂದಿರ ಪೂರ್ಣಗೊಳಿಸಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಎಂದಿಗೂ ಮಾಡದ ಕೆಲಸಗಳ ಬಗ್ಗೆ ಮೋದಿ ಜನರನ್ನ ಪ್ರಚೋದಿಸ್ತಾ ಇದ್ದಾರೆ. ನಾವು ಯಾರ ಮೇಲೂ ಬುಲ್ಡೋಜರ್ ಬಳಸಲ್ಲ, ಇಂತಹ ಪ್ರಧಾನಿಯನ್ನ ನಾನೆಂದೂ ನೋಡಿಲ್ಲ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ನಾಳೆ ಕಡೆ ದಿನ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಟ್ಟು 11 ಅಭ್ಯರ್ಥಿಗಳ ನಾಮಪತ್ರ ಅಂಗೀಕಾರಗೊಂಡಿದೆ. ಅದೇ ರೀತಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ 13 ಅಭ್ಯರ್ಥಿಗಳ ನಾಮಪತ್ರ ಅಂಗೀಕಾರಗೊಂಡಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ 10 ನಾಮಪತ್ರಗಳ ಪೈಕಿ 9 ನಾಮಪತ್ರ ಅಂಗೀಕಾರವಾಗಿದೆ. ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಮಾತ್ರ ತಿರಸ್ಕೃತವಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆವರೆಗೆ ನಾಮಪತ್ರ ಹಿಂದಕ್ಕೆ ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜೂನ್ 3 ಮತದಾನ ನಡೆಯಲಿದೆ. ಜೂನ್ 6 ಫಲಿತಾಂಶ ಬರಲಿದೆ. ಚುನಾವಣಾ ಸಂದರ್ಭದಲ್ಲಿ ಒಟ್ಟು 8,889 ಕೋಟಿಯ ವಿವಿಧ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಪೈಕಿ 45% ಮಾದಕ ದ್ರವ್ಯಗಳಾಗಿವೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವ ಚುನಾವಣಾ ಆಯೋಗ, ಆಮಿಷಗಳ ಮೇಲಿನ ನಮ್ಮ ದಾಳಿಯೂ ಮುಂದುವರಿಯಲಿದೆ ಮತ್ತು ಸದ್ಯದಲ್ಲೇ ಚುನಾವಣಾ ಸಮಯದ ವಶವು 909,000 ಕೋಟಿ ರೂಪಾಯಿ ತಲುಪಲಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ರಾಜ್ಯದಲ್ಲಿ 3 ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೇ 20 ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಭಾರೀ ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕಳಸ, ಮೂಡಿಗೆರೆ, ಎನ್ಆರ್ಪುರ, ಕಡೂರು, ತರಕೇರಿ ಸೇರಿದಂತೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಕಡೂರು ತಾಲೂಕಿನ ಹೇಮಗಿರಿ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಿಂದ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು ದೇವಾಲಯ ಮೆಟ್ಟಿಲು ಮೇಲೆ ನದಿಯಂತೆ ನೀರು ಹರಿತಾ ಇದೆ. ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮದ ರಸ್ತೆಗಳು ಜಲಾವೃತಗೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಸಂಜೆ ಮಳೆ ಅಬ್ಬರಿಸಿದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಯಿತು. ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಬಳಿ ವಾಹನ ಸವಾರರು ಪರದಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ. ಶಿಗ್ಗಾವ್ ಸವಣೂರು ತಾಲೂಕಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮಳೆ ನೀರಿನಿಂದ ಹೊಲ ಗದ್ದೆಗಳು ಜಲಾವೃತಗೊಂಡಿವೆ. ಹೊಲ ಗದ್ದೆಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ರಸ್ತೆಗೆ ಮಳೆ ನೀರು ನುಗ್ಗಿದೆ. ಇದರಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ವಾಹನ ಸವಾರರು ಪರದಾಡಿದರು. ರಾಯಚೂರು ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಭಾರೀ ಪ್ರಮಾಣದ ಮಳೆಯಾಗಿದೆ. ಸಿಂಧನೂರಿನಲ್ಲಿ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತು ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದ್ರು. ಚರಂಡಿಗಳು ಬಂದ್ ಆಗಿದ್ದಕ್ಕೆ ರಸ್ತೆ ಮೇಲೆ ಮಳೆ ನೀರು ಹರಿದಿದೆ. ನಗರಸಭೆ ವಿರುದ್ಧ ವಾಹನ ಸವಾರರು ಹಿಡಿ ಶಾಪ ಹಾಕಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಮಳೆರಾಯ ಆರ್ಭಟಿಸಿದ್ದು ಬರದ ನಾಡಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ಹಳ್ಳಕೊಳ್ಳಗಳು ತುಂಬಿ ಹರಿದಿದ್ದು ಮೊಳಕಾಲ್ಮೂರು ತಾಲೂಕಿನ ಮೇಗಣ ಕಣಿವೆ ಬಳಿ ಜಲಪಾತ ಸೃಷ್ಟಿಯಾಗಿದೆ. ಮಳೆ ನೀರು ಹೆಬ್ಬಂಡೆಯಿಂದ ಧುಮುಕ್ತಾ ಇದೆ. ಕೊಚ್ಚಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಆಕಸ್ಮಿಕ ಬೆಂಕಿಯಿಂದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ. ನಿನ್ನೆ ರಾತ್ರಿ 11:20 ಬೆಂಗಳೂರಿಂದ ಕೊಚ್ಚಿಗೆ ವಿಮಾನ ಹೊರಟಿತು. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಲ್ಯಾಂಡಿಂಗ್ ಮಾಡಿ ಬೆಂಕಿ ನಂದಿಸಲಾಯಿತು. ಇನ್ನು ವಿಮಾನದಲ್ಲಿ 179 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದು ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.